ಅನ್ನೋದಿದೆಯಲ್ಲ, ದಯವಿಟ್ಟು ಅದಕ್ಕೊಂದು ಫುಲ್ ಸ್ಟಾಪ್ ಹಾಕಲ್ರಪ್ಪ ಅಂತ ಹೇಳ್ತಾ ಇದ್ದೀನಿ. ನಿನ್ನೆ ಮುಖ್ಯಮಂತ್ರಿಗಳು ಹೇಳ್ತಾರೆ, ನಾನು ಯಾವುದೋ ಹೈದರಾಬಾದ್ ಹೋಗಿ ಹೈದರಾಬಾದಲ್ಲಿ ಯಾರೋ ಕಾಂಗ್ರೆಸ್ ನಾಯಕರನ್ನ ಭೇಟಿ ಬಂದಿದ್ದೀನಿ ಅಂತಕ್ಕಂಥದ್ದು ಹೇಳ್ತಾರೆ. ಎಲ್ಲ ಏನೋ ಒಪ್ಪಂದ ಆಗಿದೆ ಕಾಂಗ್ರೆಸ್ಗೆ ಜೆ ಡಿ ಎಸ್ಗೆ ಅಂತ ಹೇಳಿ. ಅಲ್ಲೆಲ್ಲ ಮೈಸೂರಲ್ಲಿ ಸಿದ್ದರಾಮಯ್ಯವ್ರು ಹೇಳ್ತಾರೆ ಈ ಚುನಾವಣೆನೂ ಜೆ ಡಿ ಎಸ್ ಬಿ ಜೆ ಪಿ ಒಳ ಒಪ್ಪಂದ ಆಗೋಗಿದೆ ಅಂತಕ್ಕಂಥದ್ದು ಅವ್ರು ಹೇಳ್ತಾರೆ. ನಿಮ್ಮಿಬ್ಬರಿಗೆ ಇದು ಬಿಟ್ಟರೆ ಬೇರೆ ಕೆಲಸ ಇಲ್ವಾ ನಿಮಗೆ? ಜೆ ಡಿ ಎಸ್ ಬಗ್ಗೆ ಮಾತಾಡೋಕ್ಕೆ ನಿಮಗೆ ಸಬ್ಜೆಕ್ಟ್ ಇಲ್ಲದೆ ಇದ್ರೆ, ಇಲ್ಲ ಏನಾದ್ರು ಬೇಕಾದ್ರೆ ನಾನೇ ಕೊಡ್ತೀನಪ್ಪ ಸಬ್ಜೆಕ್ಟ್ ಬೇಕಾದರೆ. ಇದನ್ನು ಯಾಕೆ ಹೇಳ್ತಾ ಇದ್ದೀರಿ ನೀವಿಬ್ರು ಒಳ ಒಪ್ಪಂದ ಒಳ ಒಪ್ಪಂದ ಅಂತೇಳಿ? ಇದಕ್ಕೆ ನಾನು ಹೇಳಿದ್ದು, ಇವರಿಬ್ಬರಿಗೂ ಸ್ಪಷ್ಟವಾದ ಬಹುಮತ ಬರುತ್ತೆ ಅಂತಕ್ಕಂಥ ಕಾನ್ಫಿಡೆನ್ಸ್ ಇಲ್ಲ ಇವರಲ್ಲಿ. ಇವತ್ತು ಹೇಳ್ಬೋದು ಅವರು 140 ಗೆಲ್ತೀವಿ 150 ಗೆಲ್ತೀವಿ ಅಂತೇಳಿ, ಅವರಲ್ಲಿ ಸ್ಪಷ್ಟವಾದ ಕಾನ್ಫಿಡೆನ್ಸ್ ಇಲ್ಲದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್ ಸಂಪರ್ಕದಲ್ಲಿದ್ದಾರೆ. ಸುರೇಶ, ಪ್ರತಿ ಚುನಾವಣೆ ಬಂದಾಗಲೂ ಅದು ಉಪಚುನಾವಣೆನೇ ಆಗಿರ್ಬೋದು, ಬಿಜೆಪಿ ಮತ್ತು ಕಾಂಗ್ರೆಸ್ನ ಮಧ್ಯೆ ಇದೇ ರೀತಿಯಾದಂತಹ ಆರೋಪ ಪ್ರತ್ಯಾರೋಪ ಇರುತ್ತೆ, ಜೆ ಡಿ ಎಸ್ ಜೊತೆ ಒಳ ಒಪ್ಪಂದ ಅಂತ. ಅದಕ್ಕೆ ಜೆ ಡಿ ಎಸ್ ಇಂದ ಇದೇ ರೀತಿಯಾದಂತಹ ಸ್ಪಷ್ಟನೆ ಇರುತ್ತೆ. ಚುನಾವಣೆ ಮುಗಿದು ಫಲಿತಾಂಶ ಬಂದ ಮೇಲೆ ಚಿತ್ರಣವೇ ಬದಲಾಗುತ್ತೆ. ಸೊ ಈ ಬಾರಿ ಅಂತ ಡೆವಲಪ್ಮೆಂಟ್ ಏನಾದರೂ ಆಗ್ತಿದೆಯಾ ಅಶ್ವೇತಾ? ಕಾಂಗ್ರೆಸ್ ಮತ್ತು ಬಿಜೆಪಿಯ ನಾಯಕರು ಪದೇ ಪದೇ ಜೆ ಡಿ ಎಸ್ ಮೇಲೆ ಒಂದು ಆರೋಪವನ್ನು ಮಾಡ್ತಾ ಇರುವಂಥದ್ದನ್ನು ಎಲ್ಲ ಚುನಾವಣಾ ಸಂದರ್ಭಗಳಲ್ಲೂ ಕೂಡ ನಾವು ಗಮನಿಸಬಹುದು. ಅದೇನೆಂದರೆ, ಕಾಂಗ್ರೆಸ್ನ ನಾಯಕರು ಹೇಳ್ತಾರೆ ಜೆ ಡಿ ಎಸ್ನವರು ಬಿ ಜೆ ಪಿಯ ಜೊತೆ ಒಳ ಒಪ್ಪಂದ ಮಾಡ್ಕೊಳ್ತಾ ಇದ್ದಾರೆ ಮಾಡ್ಕೊಂಡಿದ್ದಾರೆ ಅನ್ನುವಂಥ ಮಾತನ್ನು. ಅದೇ ರೀತಿ ಈತ ಬಿ ಜೆ ಪಿ ನಾಯಕರು ಕೂಡ ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ ಈಗಾಗಲೇ ಒಪ್ಪಂದ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅನ್ನುವಂಥ ಒಂದು ಆರೋಪವನ್ನು ಮಾಡ್ತಿದ್ದಾರೆ. ಇದು ಕುಮಾರಸ್ವಾಮಿಯವರನ್ನು ಕೆರಳಿಸಿರುವಂತಹ ಒಂದು ವಿಚಾರ ಅಂತ ಹೇಳ್ಬೋದು. ಪದೇ ಪದೇ ಇಂಥ ವಿಚಾರಗಳನ್ನು ಯಾಕೆ ಇವರು ಪ್ರಸ್ತಾಪ ಮಾಡ್ತಿದ್ದಾರೆ ಅಂತಂದರೆ, ಕಾಂಗ್ರೆಸ್ ಮತ್ತು ಬಿ ಜೆ ಪಿಗೆ ನಾವು ಸ್ಪಷ್ಟವಾದ ಬಹುಮತ ಬರ್ತೀವಿ ಅನ್ನುವಂಥ ಒಂದು ಕಾನ್ಫಿಡೆನ್ಸ್ ಇಲ್ಲ. ಅವರಿಬ್ಬರಿಗೂ ಕೂಡ ಜೆ ಡಿ ಎಸ್ ಬಗ್ಗೆ ಒಂದು ಭಯ ಇದೆ, ಆತಂಕ ಇದೆ. ಹಾಗಾಗಿಯೇ ಪದೇ ಪದೇ ಜೆ ಡಿ ಎಸ್ ಒಂದು ಒಳ ಒಪ್ಪಂದವನ್ನು ಮಾಡಿಕೊಂಡಿದೆ ಅನ್ನುವಂಥ ಒಂದು ಆರೋಪವನ್ನು ಮಾಡ್ತಿದ್ದಾರೆ. ಇಂತಹ ಆರೋಪಗಳನ್ನು ಮಾಡುವಂಥದ್ದನ್ನು, ಈ ವಿಚಾರ ಮಾತಾಡುವುದನ್ನು ದಯವಿಟ್ಟು ಬಿಡಿ ಅನ್ನುವಂತಹ ಒಂದು ಮಾತನ್ನು ಕುಮಾರಸ್ವಾಮಿಯವರು ಅವರಿಗೆ ಹೇಳಿರುವಂಥದ್ದು. ಈ ವಿಚಾರವನ್ನು ಬಿಟ್ಟು ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಅವರಿಗೆ ಮಾತನಾಡಲಿಕ್ಕೆ ಬೇರೆ ವಿಚಾರಗಳೇ ಇಲ್ಲವೇ ಎನ್ನುವಂಥ ರೀತಿಯಲ್ಲಿ ಕಿಡಿಕಾರಿರುವಂಥದ್ದು. ಇದೆಲ್ಲದರ ಜೊತೆಯಲ್ಲಿ ಒಂದು ಸಮೀಕ್ಷೆ ಬರುತ್ತೆ. ನಿನ್ನೆ ಬಂದಂಥ ಸಮೀಕ್ಷೆಗಳಲ್ಲಿ ಜೆ ಡಿ ಎಸ್ಗೆ 25-35 ಸೀಟುಗಳನ್ನು ಕೊಟ್ಟಿರುವಂಥದ್ದು ಕೂಡ ಕುಮಾರಸ್ವಾಮಿಯವರನ್ನು ಕೆರಳಿಸಿರುವಂಥದ್ದು. ಇಂತಹ ಸಮೀಕ್ಷೆಗಳನ್ನು ಸಾಕಷ್ಟು ನೋಡಿದ್ದೇವೆ. ಕಳೆದ ಬಾರಿ ಕೂಡ ಕಾಂಗ್ರೆಸ್ 110 ಸೀಟುಗಳನ್ನು ದಾಟುತ್ತೆ ಅನ್ನುವಂಥ ಸಮೀಕ್ಷೆಯನ್ನು ನೀಡಲಾಗಿತ್ತು. ಆದರೆ ಫಲಿತಾಂಶ ಬಂದಾಗ ಅದು ಅದಕ್ಕೆ ವ್ಯತಿರಿಕ್ತವಾಗಿತ್ತು. ಹಾಗಾಗಿ ಇವೆಲ್ಲವೂ ಕೂಡ ಒಂದು ರೀತಿ ಪೇಯ್ಡ್ ಸಮೀಕ್ಷೆಗಳು. ಹಾಗಾಗಿ ಇಂತಹ ಒಂದು ಸಮೀಕ್ಷೆಗಳ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಅದರ ಜೊತೆಯಲ್ಲಿ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ನಾಯಕರ ಈ ಒಂದು ಆರೋಪಗಳಿಗೂ ಕೂಡ ನಾನು ತಲೆ ಕೆಡಿಸ್ಕೊಳ್ಳೋದಿಲ್ಲ. ನಾವು ಸ್ಪಷ್ಟವಾಗಿ ಏನು ಗುರಿಯನ್ನು ಇಟ್ಕೊಂಡಿದ್ದೀವಿ, 123 ಸ್ಥಾನಗಳನ್ನು ಗೆಲ್ಲಬೇಕು ಅಂತ. ಆ ಒಂದು ಗುರಿಯನ್ನು ನಾವು ಖಚಿತವಾಗಿ ಮುಟ್ತೀವಿ ಅನ್ನುವಂಥ ಒಂದು ಕಾನ್ಫಿಡೆಂಟ್ ಆದಂಥ ಮಾತನ್ನು ಕುಮಾರಸ್ವಾಮಿಯವರು ಹೇಳ್ತಾ ಇರುವಂಥದ್ದು. ಶ್ವೇತಾ, ಥ್ಯಾಂಕ್ ಯು ಸುರೇಶ್. ಡೀಟೇಲ್ಸ್ಗೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.